ಮನ್ನ ಪರಿಚಯವನ್ನು ಆಗಲೇ ಹದಿನೆಂಟು ಬ್ರಹ್ಮಾಂಡ
ಶುಂಭವೋರು ಅಂತಹ ಶುಂಭನಿಗೆ ನೀನು ವಿರೋಧವಾಗಿ ವರ್ತಿಸಿದ್ದಿ. ಶುಂಭನಾಗಲಿ ಶಂಭುವಾಗಲಿ ಯಾರೇ ಬಂದರೂ ಕೂಡ ಪಣವೇ ರಣ ಎನ್ನುವ ಹಾಗೆ ಯಾರು ಒಂದು ಮಾತು ಹೇಳ್ತೇನೆ. ಪ್ರಪಂಚಕ್ಕೆ ತಂದೆ ಶುಂಭ, ಪ್ರಪಂಚಕ್ಕೆ ತಾಯಿ, ಇದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಯಾವಾಗಲೂ ಅಪ್ಪ ಅಮ್ಮ ಬೇರೆ ಬೇರೆ ಇರ್ಬಾರ್ದು, ಅಪ್ಪ ಅಮ್ಮ ಜೊತೆಯಾಗಿ ಇರಬೇಕು. ಆದ್ರಿಂದ ನೀನು ಶುಂಭದ ಜೊತೆಯಾಗಿ ಸೇರಿ ಸುಖದಿಂದ ಮಾಡಬೇಕು ಎನ್ನುವ ಹಾಗೆ ಆಲೋಚಿಸಿ ನಾನು ಬಂದಿದ್ದೇನೆ. ತಾಯೇ, ಸ್ವರ್ಣ ಮುಕುಟವನ್ನು ನಿನ್ನ ಪಾದಮೂಲದಲ್ಲಿ ಕೆಳಗಿದ್ದೇನೆ. ನನ್ನ ಮುಕುಟಕ್ಕೆ ಗಟ್ಟಿ ಬಣ್ಣವಾಗಿ ಪ್ರತ್ಯಬೀಜ. ನೀನು ಆಡುತ್ತಿರುವಂತಹ ಮಾತುಗಳನ್ನು ಕೇಳುತ್ತಾ ಇರುವಾಗ ನಗಬೇಕು ಅಳಬೇಕು ನನಗೆ ಅರ್ಥವಾಗುತ್ತಾ ಇಲ್ಲ. ಯಾಕಮ್ಮ, ನಿನ್ನಂಥವನು ಶುಂಭನ ಬಳಿಯಲ್ಲಿ ಹುಟ್ಟಬಾರದಾಗಿತ್ತು. ನಿನ್ನ ಭಕ್ತಿಯ ಭಾವವನ್ನು ಪ್ರಕಟಪಡಿಸುವುದಕ್ಕೆ ನೀನು ಮುಂದಾಗಿ ನಿಂತಿರುವೆ. ಭಾವಕ್ಕೆ ನಿಜವಾಗಿ ನಾನು ಕಲಿಯಲೇಬೇಕು. ಆದರೆ ನೀನು ಶುಂಭನಲ್ಲಿ ಹೇಳಿ ಬಂದಂತಹ ಮಾತನ್ನು ಮರೆತು ಹಾಗಿದೆ. ನೀನು ಏನು ಭಕ್ತಿ ಪುರಸ್ಸರವಾಗಿ ಮಣಿದು ನನ್ನನ್ನು ಕಾಯ ಬುಗ್ಗಿಸಿ ಬೆನ್ನು ಬಗ್ಗಿಸಿ ಬಾಗಿ ಬೇಡಿ ಅರೆದು ಕೊಂಡು ಹೋಗುವಂತ ವಿಚಾರದಲ್ಲಿ ಮನ ಮಾಡುತ್ತಾ ಇರುವೆಯಲ್ಲ. ರಣ ಹೇಳಿ Thank you.
I'm not going to be able to do that.